ಅದು ಅಪರೂಪದಲ್ಲಿ ಅಪರೂಪ ಎನ್ನುವಂತಹ ತೋಟ. ದಿನವಿಡೀ ಎಸಿ ರೂಮ್ನಲ್ಲಿ ಕೂತು ಕಂಪ್ಯೂಟರ್ ಜೊತೆ ಕಾಲ ಕಳೆಯೋ ಸಾಫ್ಟ್ವೇರ್ ಉದ್ಯೋಗಿಗಳು ವೀಕೆಂಡ್ನಲ್ಲಿ ಅಲ್ಲಿ ಕೃಷಿ ಮಾಡ್ತಾರೆ. ಅದು ಕೂಡ ಸಾವಯವದಲ್ಲಿ ಅನ್ನೋದು ವಿಶೇಷ. ಯಾವುದೇ ಔಷಧೋಪಚಾರ ಇಲ್ಲದೆ ಮನೆಗೆ ಬೇಕಾದ ಸೊಪ್ಪು ತರಕಾರಿಗಳನ್ನ ಸ್ವತಃ ತಾವೇ ಬೆಳೆದುಕೊಳ್ತಾರೆ. ಹೊಸ ಹುರುಪಿನೊಂದಿಗೆ ಕೆಲಸ ಮಾಡುವವರನ್ನ ನೀವು ಒಂದ್ಸಲ ನೋಡ್ಲೇಬೇಕು. ಹೀಗೆ ಒಂದ್ ಕಡೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ ಯುವತಿ ತರಕಾರಿ ಬಿಡಿಸ್ತಾ ಇರೋದು, ಇನ್ನೊಂದ್ ಕಡೆ ಜೀನ್ಸ್ ಟೀ ಶರ್ಟ್ ತೊಟ್ಟ ಯುವಕರು ಕಳೆ ಕೀಳ್ತಾ ಇರೋದು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಇದೀಗ ತಾನೇ ಪ್ರಚಲಿತಕ್ಕೆ ಬರ್ತಾ ಇರುವ ಸ್ವಯಂ ಕೃಷಿ ಎನ್ನುವ ವಿನೂತನ ಮಾದರಿಯ ತೋಟದಲ್ಲಿ. ಐಟಿ ಸಿಟಿ ಬೆಂಗಳೂರು ಹೊರವಲಯದ ಬನ್ನೇರ್ಘಟ್ಟ ಸಮೀಪದ ಲಕ್ಷ್ಮೀಪುರ ಬಳಿ 5 ಎಕರೆ ವಿಸ್ತೀರ್ಣದಲ್ಲಿ ಇಂತಹದೊಂದು ತೋಟ ತಲೆ ಎತ್ತಿದೆ. ಮೂಲತಃ ಕೃಷಿಕ ಕುಟುಂಬದಿಂದ ಬಂದ ಸುನೀಲ್ ಸ್ವಯಂ ಕೃಷಿ ಕಲ್ಪನೆಯ ರೂವಾರಿ. ಕ್ಲಿನಿಕಲ್ ಫಾರ್ಮಸಿಯಲ್ಲಿ ಮಾಸ್ಟರ್ ಡಿಗ್ರಿ ಪಡೆದ್ರೂ ಕೃಷಿಯ ಮೇಲೆ ಅದೇನೋ ಪ್ರೀತಿ. ತಮ್ಮ ಪೂರ್ವಿಕರಿಂದ ಬಂದ ಕೃಷಿ ಮೇಲಿನ ವ್ಯಾಮೋಹ ಇವರನ್ನ ಇಂತಹ ವಿನೂತನ ಮಾದರಿಯ ತೋಟ ಪ್ರಾರಂಭಿಸುವುದಕ್ಕೆ ಪ್ರೇರಣೆ ನೀಡಿದೆ. ತರಕಾರಿಗಳನ್ನ ತಾವೇ ಸಾವಯವ ರೂಪದಲ್ಲಿ ಬೆಳೆಯಬೇಕು ಎನ್ನುವ ಉದ್ದೇಶದಿಂದ ಸ್ವಯಂ ಕೃಷಿ ಅನ್ನೋ ಚಿಂತನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿಗಳು ಸೇರಿದಂತೆ ಎಲ್ಲರಿಗೂ ಇಲ್ಲಿ ವ್ಯವಸಾಯ ಮಾಡಲು ಅವಕಾಶ ಉಂಟು. ಅಂದಹಾಗೆ ಇಲ್ಲಿ ತಿಂಗಳಿಗೆ 1 ಚದರ ಅಡಿ ಜಾಗಕ್ಕೆ 2 ರೂಪಾಯಿ ಬಾಡಿಗೆ ನಿಗದಿಪಡಿಸಲಾಗಿದೆ. ಬೀಜದಿಂದ ಹಿಡಿದು ತರಕಾರಿ ಬೆಳೆಯೋಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಲಾಗುತ್ತೆ. ಜೊತೆಗೆ ತಾಂತ್ರಿಕ ಮಾರ್ಗದರ್ಶನವನ್ನು ಸಹ ನೀಡಲಾಗುವುದು ಅಂತಾರೆ ಸ್ವಯಂ ಕೃಷಿ ತೋಟದ ಮಾಲೀಕರಾದ ಸುನೀಲ್. ಈಗ ಮೇನ್ ಸ್ವಯಂ ಕೃಷಿ ಸ್ಟಾರ್ಟ್ ಮಾಡೋ ರೀಸನ್ ಏನಕ್ಕೆ ಅಂದರೆ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಆ ಫುಡ್ ಇಂಪಾರ್ಟೆನ್ಸ್ ಗೊತ್ತಾಗಲಿ ಅಂತ ಹೇಳಿ. ಆ ಇಂಪಾರ್ಟೆನ್ಸ್ ಗೊತ್ತಾಗಿದ ತಕ್ಷಣ ವೇಸ್ಟೇಜ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಎರಡನೇದು, ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅಂತಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಅಂತಾನೆ, ಬಟ್ ರೈತನ ಮಗ ಯಾವತ್ತೂ ರೈತ ಆಗಬೇಕು ಅಂದ್ಕೊಳ್ಳಲ್ಲ. ಸೊ ರೀಸನ್ ಏನು ಅಂದರೆ, ಒಂದು ಇದರಲ್ಲಿ ಯಾವುದು ನೀವು ಕಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸರ್. ನೀವು ಪ್ರಾಪರ್ ಚಾನಲಲ್ಲಿ ಪ್ರಾಪರ್ ರೂಟಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನೀವು ವ್ಯವಸಾಯದಲ್ಲಿ ಕಳ್ಕೊಳ್ಳೋದು ಯಾವುದೂ ಇಲ್ಲ. ಪ್ರಾಬ್ಲಿ ನಿಮ್ಗೆ ತುಂಬ ಗೇನೇ ಇದೆ, ಬಿಕಾಸ್ ಆರ್ ಲಾಟ್ ಆಫ್ ಪೀಪಲ್ ನಿಮ್ಗೆ ತುಂಬ ಜನ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಪೇರೆಂಟ್ಸ್ ಯಾರೇ ಆಗಲಿ ಸರ್, ಇನ್ ಕೇಸ್ ಏನಾದರೂ ಮಕ್ಕಳಿಗೆ ಫಾರ್ಮಿಂಗ್ ಮಾಡಬೇಕು ಅನ್ನಂಗಿದ್ರೆ ದಯವಿಟ್ಟು ಅವ್ರು ಪ್ರೋತ್ಸಾಹಿಸಿ, ಅವ್ರಿಗೊಂದು ಚಾನ್ಸ್ ಕೊಡಿ. ಸೊ ದಟ್ ಯು ನೋ ದೇ ಕ್ಯಾನ್ ಕಮಿಂಗ್ ಟು ಫಾರ್ಮಿಂಗ್ ಆ್ಯಂಡ್ ದೇ ಕ್ಯಾನ್ ಆ್ಯಕ್ಚುಲಿ ಮೇಕ್ ಮಚ್ ಮೋರ್ ಪ್ರಾಫಿಟ್. ಈಗ ನೀವು ಒಂದು ದುಡ್ಡು ಒಂದೇ ನೋಡೋಕೆ ಹೋಗಬೇಡಿ, ಒಂದು ಉದಾಹರಣೆ ಕೊಟ್ಬಿಟ್ಟು ಅವ್ರನ್ನ ಒಂದು ಫಾರ್ಮಿಂಗ್ ಅನ್ನೋದನ್ನ ಬಿಡಿ ಅವ್ರಿಗೆ ಮಾಡೋದಕ್ಕೆ. ಇಲ್ಲಿ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಸರ್, 2 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ವರ್ಕ್ ಆಗ್ತಾ ಇದೆ. ಈಗ ಒಂದು ಫ್ಯಾಮಿಲಿ ಬೇಸ್ಡ್ ಆನ್ ಫ್ಯಾಮಿಲಿ ಸೈಜ್ ನಾನು ಆ್ಯಕ್ಚುಲಿ ಪ್ಲಾಟ್ ಅಲಾಟ್ ಮಾಡ್ತೇನೆ. ಈಗ ಇಬ್ಬರು ಇದ್ದರು ಅಂತ ಇಟ್ಕೊಳ್ಳಿ ಫ್ಯಾಮಿಲಿಯಲ್ಲಿ, ಬರೀ ಗಂಡ ಹೆಂಡತಿ ಅಂತಿದ್ರೆ ಒಂದು 500-600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೊಡ್ತೀನಿ ಅವರಿಗೆ. ಒಂದು 4 ಜನ ಇದ್ದಾರೆ ಅಂದರೆ ಒಂದು 1,000 ಸ್ಕ್ವೇರ್ ಫೀಟ್ ಕೊಡ್ತೀನಿ. 2 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತೀನಿ. ಈ 2 ರೂಪೀಸಲ್ಲಿ ಅವರಿಗೆ ಲ್ಯಾಂಡು, ವಾಟರು, ರೆಂಟು, ಮ್ಯಾನ್ಯೂರು, ಸೀಡ್ಸ್, ಸ್ಯಾಪ್ಲಿಂಗ್ಸ್ ಎಲ್ಲ ಕಂಪ್ಲೀಟ್ ನಾವೇ ಪ್ರೊವೈಡ್ ಮಾಡ್ತೀವಿ. ಪ್ರೊವೈಡ್ ಮಾಡಿಬಿಟ್ಟು ಅದೇನಿದೆ ಮ್ಯಾನೇಜ್ಮೆಂಟ್ ನಾವು ನೋಡ್ಕೊಳ್ತೀವಿ. ಓನ್ಲಿ ರಿಕ್ವೆಸ್ಟ್ ಏನು ಅಂದರೆ, ಯಾರೇ ಪ್ಲಾಟ್ ತೊಗೊಳ್ಳಿ ಅವ್ರಿಗೆ ಹೇಳ್ತೀವಿ ಪ್ರತಿ ವಾರ ನೀವು ಬರಬೇಕಾಗುತ್ತೆ, ಅಟ್ಲೀಸ್ಟ್ 1-2 ಅವರ್ ಸ್ಪೆಂಡ್ ಮಾಡಿ ಫಾರ್ಮಲ್ಲಿ, ನಿಮ್ಮದೇ ಆದ ವೆಜಿಟೇಬಲ್ಸ್ ನೀವು ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗಿ, ಸೊ ದಟ್ ಯು ಹ್ಯಾವ್ ಎ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅವ್ರು ಹೇಳ್ತೀವಿ. ಇದು ದಿನನಿತ್ಯದ ಜಂಜಾಟದ ಬದುಕಿನಲ್ಲಿ ಕೇವಲ ದುಡಿಮೆ ಜೊತೆ ಸ್ವಲ್ಪ ವೀಕೆಂಡ್ ಮೋಜು ಮಸ್ತಿ ಮಾತ್ರ ಗೊತ್ತಿದ್ದ ಐಟಿ ಉದ್ಯೋಗಿಗಳಿಗೆ ಸ್ವಯಂ ಕೃಷಿ ಖುಷಿ ನೀಡ್ತಾ ಇದೆ. ವಾರದ ಕೊನೆ ಮತ್ತು ರಜಾ ದಿನಗಳಲ್ಲಿ ಕುಟುಂಬ ಸಮೇತ ಆಗಮಿಸಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ. ಸಾವಯವ ಕೃಷಿಯಲ್ಲೇ ಮನೆಗೆ ಬೇಕಾದ ವಿವಿಧ ತರಕಾರಿಗಳನ್ನು ಬೆಳೆಯುತ್ತಿದ್ದು ಮಾರುಕಟ್ಟೆಗೆ ಹೋಗಬೇಕಾದ ಅಗತ್ಯವೇ ಇಲ್ಲ ಅನ್ನೋದು ಇವರ ಅಭಿಪ್ರಾಯ. ಸ್ವಯಂ ಕೃಷಿ ಅಂದರೆ ಸೆಲ್ಫ್ ಫಾರ್ಮಿಂಗ್ ಅಂತ. ಹಾಗಾಗಿ ನಾವೇ ಬಂದು ಇಲ್ಲಿ ಪ್ಲಾಂಟೇಷನ್ ಮಾಡಿ ಹಾರ್ವೆಸ್ಟ್ ಮಾಡಿ ಮನೆಗೆ ತೊಗೊಂಡು ಹೋಗ್ತೀವಿ. ಸರಿ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಬಂದ್ವಿ. ಫಸ್ಟ್ ಇಲ್ಲಿ ಪ್ಲೇಸ್ ನೋಡಿದ್ದೆ ಇಮ್ಮಿಡಿಯೇಟಾಗಿ ಆ ವಿಲೇಜ್ ಫೀಲಿಂಗ್ ಬಂತು, ತುಂಬ ಇಷ್ಟ ಆಯಿತು ಜಾಗ. ಸೊ ಸುನೀಲ್ ಅವ್ರಿಗಾಗಿ ಹೇಳಿ ಈಗ ಒಂದು 1,500-1,800 ಸ್ಕ್ವೇರ್ ಫೀಟ್ ಬುಕ್ ಮಾಡಿದ್ದೀವಿ. 2 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ ಸದ್ಯಕ್ಕೆ. ಇಟ್ಸ್ ವರ್ತ್ ಇಟ್ ಸರ್. ಹೀಗಾಗಿ ನಾವು ಸುಮಾರು ಒಂದು 20-25 ವೆರೈಟಿ ವೆಜಿಟೇಬಲ್ಸು, ಗ್ರೀನ್ಸು, ಮತ್ತು ಹರ್ಬಲ್ ಹರ್ಬ್ಸ್ ಬರುತ್ತೆ, ಮೆಡಿಸನಲ್ ಹರ್ಬ್ಸು, ಅದು ಸುಮಾರು ಹಾಕಿದ್ದೀವಿ. ಈ ಥರ ವೀಕೆಂಡ್ಸ್ ಬರ್ತೀವಿ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಮಗೆ ಸಿಟಿಗೆ ತುಂಬ ಹತ್ತಿರ ಈ ಜಾಗ. ಸೊ ವೀಕ್ ಡೇಸು ಅಲ್ಲಿ ಆಫೀಸಲ್ಲಿ ನಮ್ಮದು IT ವರ್ಕು ಮಾಮೂಲಿ ಇದ್ದಿರೋ ಸ್ಟ್ರೆಸ್ಸು ಅದೆಲ್ಲ ನೋಡಿ ವೀಕೆಂಡು ಬಂದಾಗ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಮಗೆ.
ಸ್ವಲ್ಪ ಫೀಲ್ಡಲ್ಲಿ ವರ್ಕ್ ಮಾಡಿಬಿಟ್ಟು ಸ್ವಲ್ಪ ಒಂದು 2 ಅವರ್ಸು ಆಮೇಲೆ ಹಾರ್ವೆಸ್ಟ್ ಮಾಡಿ ತರಕಾರಿ ಸೊಪ್ಪು ಇವನ್ನೆಲ್ಲ ಮನೆಗೆ ತೊಗೊಂಡೋಗಿ ಕೊಡ್ತೀವಿ. ಇನ್ನೊಂದೇನೆಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಮೆಡಿಸಿನ್ಸು ಆದರೆ ಫರ್ಟಿಲೈಸರ್ಸು ಯೂರಿಯಾ ಏನೂ ಬಳಸಲ್ಲ, ಎಲ್ಲ ನ್ಯಾಚುರಲಾಗಿ ಬೆಳೆಯುತ್ತೆ. ನಮಗೆ ಸಿಟಿಯಲ್ಲಿ ಇದ್ದು ಇದ್ದು ಬೇಜಾರಾಗಿದೆ. ನಾವು ITಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ತುಂಬ ಬೇಜಾರಾಗಿ ಸ್ವಲ್ಪ ನೇಚರ್ ಕಡೆ ಬರಬೇಕು ಅಂತ ಈ ಪ್ಯಾಷನ್ನು ಮಾಡಿಕೊಂಡು ನಾವು ಈ ಸೈಡ್ ಬಂದಿದ್ದೀವಿ. ನಮಗೆ ಸುನೀಲ್ ಅವರು ಪರಿಚಯ ಇರೋದ್ರಿಂದ ನಾವು ಅವ್ರ ಥ್ರೂ ಸ್ವಲ್ಪ ರೈತರಿಗೂ ಹೆಲ್ಪ್ ಆಗೋಂಗೆ, ನಾವು ರೈತರು ಆಗಿರ್ಬೋದು ಒಂದು ವಾರದಲ್ಲಿ ಒಂದು ದಿನ ಆದರೂ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹಿಂಗೆ ಬಂದ್ರಿ. ನಾವು ಕೆಲಸ ಮಾಡಬೇಕಂತ ನಮ್ಗೆ ಆಸೆ ಇತ್ತು. ಸರಿ, ಅವರು ಕೊಟ್ಟರು ಅದನ್ನು ಚಾನ್ಸು ಮಾಡೋಕ್ಕೆ. ನಾವು ವಾರ ಬಂದು ಒಂದು 3-4 ಅವರ್ ಇಲ್ಲೇ ಇದ್ದು ಕೆಲಸ ಮಾಡಿ ನಾವೇ ಹಾರ್ವೆಸ್ಟ್ ಮಾಡಿ ನಾವೇ ವಾಶ್ ಮಾಡಿ ತೊಗೊಂಡೋಯ್ತೀವಿ ಮನೆಗೆ. ಈ ವಾರ ಏನೇನು ತೊಗೊಂಡೋಗ್ತಿದ್ರು ಮನೆಗೆ? ಈ ವಾರ ಏನದು ಮೂಲಂಗಿ, ಸಬ್ಬಕ್ಕಿ ಸೊಪ್ಪು, ಮತ್ತು ಬೀನ್ಸು, ಕ್ಯಾರೆಟು, ಮತ್ತು ಅದು ಸೀಮೆ ಬದನೆಕಾಯಿ, ಇನ್ನೊಂದೆರಡು ವೆರೈಟಿ ಪಾಲಕ್ ಸೊಪ್ಪು, ಇದು ಪುದೀನ, ನಾಟಿ ಪುದೀನ, ಆ ಥರ ತೊಗೊಂಡೋಗಿ. ಇಟ್ಸ್ ರಿಯಲಿ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾವು ಇಲ್ಲಿ ಬಂದು ಎಲ್ಲ ನಾವೇ ಸೀಡಿಂಗ್ ಮಾಡ್ತೀವಿ, ನಾವೇ ರೀಪ್ ಮಾಡ್ತೀವಿ, ಹಾರ್ವೆಸ್ಟ್ ಮಾಡ್ತೀವಿ. ಆ್ಯಂಡ್ ವೆನ್ ಯು ಸೀ ಆಲ್ ಯುವರ್ ಪ್ಲಾಂಟ್ಸ್ ಗ್ರೋಯಿಂಗ್ ನ್ಯಾಚುರಲಿ ಆ್ಯಂಡ್ ವೆನ್ ಯು ಹಾರ್ವೆಸ್ಟ್ ದೋಸ್ ವೆಜಿಟೇಬಲ್ಸ್, ಇಟ್ ರಿಯಲಿ ಗಿವ್ಸ್ ಯು ಅನ್ ವೆರಿ ಹ್ಯಾಪಿನೆಸ್. ಸೊ ಯೂಶ್ವಲಿ ನಮ್ಮ ಫಾರ್ಮಲ್ಲಿ ನೋಡಿದರೆ ವಿ ಹ್ಯಾವ್ ಟೊಮೆಟೋಸ್, ಸ್ವಲ್ಪ ಸೊಪ್ಪು ಲೈಕ್ ಪುದೀನ, ಕೊರಿಯಾಂಡರ್ ಆ್ಯಂಡ್ ಕಾಲಿಫ್ಲವರ್, ಕ್ಯಾಬೇಜ್, ಆಮೇಲೆ ದ ಕಂಟ್ರಿ ವೆಜಿಟೇಬಲ್ಸ್ ಲೈಕ್ ಆ್ಯಶ್ ಗಾರ್ಡ್, ಬಾಟಲ್ ಗಾರ್ಡ್. ಆಮೇಲೆ ಇಫ್ ಯು ವಾಂಟ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ದೇ ಆರ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಆ್ಯಸ್ ಪರ್ ಅವರ್ ನೀಡ್ ದೇ ಚೇಂಜ್ ದ ವೆಜಿಟೇಬಲ್ಸ್ ಆ್ಯಂಡ್ ದಟ್ ಇಸ್ ಹೌ ಇಟ್ ವರ್ಕ್ಸ್ ಬೇಸಿಕಲಿ. ಒಟ್ಟಾರೆ ಬೆಂಗಳೂರಿನಂತ ನಗರದಲ್ಲಿ ಇಡೀ ವಾರ ರಾತ್ರಿ ಹಗಲು ಎನ್ನದೇ ದುಡಿದು ಸುಸ್ತಾಗುವ, ಅದರಲ್ಲೂ ಸ್ಟ್ರೆಸ್ಫುಲ್ ಬದುಕನ್ನ ಬದುಕ್ತಾ ಇರುವ ಐಟಿ ಉದ್ಯೋಗಿಗಳಿಗೆ ಈ ಸ್ವಯಂ ಕೃಷಿ ಹೊಸ ಹುರುಪನ್ನ ತರ್ತಾ ಇದೆ. ಅದೂರು ಚಂದ್ರು, ಯುಸೈಟ್ ಇನ್ ಕನ್ನಡ, ಆನೇಕಲ್. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವ ಈ ಒಂದು ಗ್ರಾಮ ವೀಳ್ಯದೆಲೆ ಬೇಸಾಯಕ್ಕೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿತ್ತು. ತದನಂತರ ಕಾರಣಾಂತರಗಳಿಂದ ಇದರ ಕೃಷಿಯಿಂದ ದೂರವಾಗಿದ್ದ ರೈತರು ಮತ್ತೆ ವೀಳ್ಯದೆಲೆಯತ್ತ ತಮ್ಮ ಗಮನವನ್ನ ಹರಿಸುತ್ತಿದ್ದಾರೆ. ಅದ್ಯಾವ ಗ್ರಾಮ, ಎಲ್ಲಿದೆ ಅದು ಅಂತ ಬನ್ನಿ ನೋಡೋಣ. ಬಿಚ್ಚಾಲಿ ತುಂಗಭದ್ರಾ ನದಿ ದಡದಲ್ಲಿರೋ ಒಂದು ಪುಟ್ಟ ಗ್ರಾಮ. ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಧ್ಯಾನ ಮಾಡಿದ ಸ್ಥಳ ಇದು. ಈ ಗ್ರಾಮದ ಹೆಸರು ಬಿಚ್ಚಾಲಿ ಅಂತ ಇದ್ರು ಎಲೆ ಬಿಚ್ಚಾಲಿ ಎಂದೇ ಕರೆಯಲಾಗುತ್ತೆ. ಕಾರಣ, ಈ ಗ್ರಾಮ ಒಂದು ಕಾಲದಲ್ಲಿ ವೀಳ್ಯದೆಲೆ ಕೃಷಿಗೆ ಪ್ರಸಿದ್ಧಿಯನ್ನ ಪಡೆದಿತ್ತು. ಇಲ್ಲಿ ಸುಮಾರು 200 ಎಕರೆ ಪ್ರದೇಶದಲ್ಲಿ ವೀಳ್ಯದೆಲೆಯನ್ನ ಬೆಳೆಯಲಾಗ್ತಾ ಇತ್ತು. ಈ ಗ್ರಾಮದ ಪ್ರತಿ ರೈತ ಕುಟುಂಬ ವೀಳ್ಯದೆಲೆ ಮೇಲೆ ಅವಲಂಬನೆಯಾಗಿತ್ತು. ವಿಶೇಷವಾಗಿ ಅಂಬಾಡಿ ಎಲೆಯನ್ನ ಈ ಭಾಗದಲ್ಲಿ ರೈತರು ಬೆಳೀತಾ ಇದ್ರು. ಸಾವಿರದ 1992 ಮೊದಲು ಈ ಗ್ರಾಮದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೀಳ್ಯದೆಲೆ ಮುಂಬೈ, ಪೂನಾ ಸೇರಿದಂತೆ ವಿವಿಧೆಡೆಯಲ್ಲಿ ಮಾರಾಟವಾಗ್ತಾ ಇತ್ತು. ತದನಂತರ ಅದೇನು ದುರಾದೃಷ್ಟವೋ, ತುಂಗಭದ್ರಾ ನದಿಯಲ್ಲಿ ಪ್ರವಾಹ ಬಂದ ನಂತರ ವೀಳ್ಯದೆಲೆ ವಿವಿಧ ರೋಗಗಳಿಗೆ ತುತ್ತಾಗಿ ಬೆಳೆ ನಾಶವಾಗಿ ರೈತ ನಷ್ಟಕ್ಕೀಡಾದ. ಆಮೇಲೆ ರೈತರು ವೀಳ್ಯದೆಲೆ ಬೆಳೆಯುವುದನ್ನೇ ನಿಲ್ಲಿಸಿದ್ದರು. ಮತ್ತೆ ಇತ್ತೀಚಿನ 2-3 ವರ್ಷಗಳಿಂದ ಇದರ ಬೇಸಾಯಕ್ಕೆ ಕೈ ಹಾಕಿದ್ದಾರೆ. ಸದ್ಯ ಇಲ್ಲಿ 15-20 ಎಕರೆಯಲ್ಲಿ ವೀಳ್ಯದೆಲೆ ತೋಟವನ್ನ ನೋಡಬಹುದು. ಯಾವ ಮೊದಲು ನಮ್ಮೂರು ಎಲೆ ಬಿಚ್ಚಾಲಿ ಸರ್, ಇದು ಬಿಚ್ಚಾಲಿ ಅಂತ ಸ್ಪಷ್ಟ ಹೆಸರಿತ್ತು. ಆದರೆ ಮೊದಲು ಇತಿಹಾಸ ಪ್ರಕಾರ ಭಾಳ ಎಲೆ ಬೆಳೆದಿದ್ರು. ಇಲ್ಲಿ 100-150 ಎಕರೆ ಭೂಮಿ ಇತ್ತು. ಆ ಭೂಮಿ ಬೆಳೀತಿದ್ರು ಈಗ. ಆದರೂ ಅದು ಅಲ್ಲಿಂದ ವ್ಯಾಪಾರ ಮಾಡ್ಕೊತ ಎಲ್ಲ ಬೊಂಬೈ, ಮಹಾರಾಷ್ಟ್ರ, ಪೂನಾ,
ಲಾತೂರು ಬಿಲಾಯಿ ಇವೆಲ್ಲ ಹಳ್ಳಿಗಳಿಗೆಲ್ಲ ಕಳಿಸ್ತಿದ್ರು. ಯಾಕಂದರೆ ಅವಾಗ ಬೆಳೆ ಭಾಳ ಬರ್ತಿತ್ತು ಕಳಿಸ್ತಿದ್ರು. ಯಾವಾಗ 92 ಫ್ಲಡ್ ಬಂತು ಅವಲಿದ್ದ ಅದು ಏನು ಕೆಮಿಕಲ್ ನೀರು ಬಿಟ್ರಂತ ಒಳಗೆ ಅವಲಿದ್ದ ಬೆಳೆ ಕಡಿಮೆ ಆಯ್ತು ಸರ್. ಈಗ 2-3 ವರ್ಷ ಕಳಿಂದ ಒಂದು 4-5 ಎಕರೆ ಐತೆ ವರ್ಷ, ಒಂದು 5 ಎಕರೆ ಈಗ 8-10 ಎಕರೆ ಆಗಿರ್ಬೋದು. ಇದು ಭಾರಿ ದೊಡ್ಡ ಲಾಭ. ಬಾಳೆ ತೋಟ ಆಗಲಿ ಕಬ್ಬು ಆಗಲಿ ವರ್ಷಕ್ಕೊಂದ್ಸಲ ಬರೋದು. ಇವು ತಿಂಗಳ ತಿಂಗಳ ಬರ್ತಾ ಹೋಗ್ತಿರ್ತಾವೆ. ಇದು ಕೊಡ ಎಮ್ಮಿದ್ದಂಗೆ ಸರ್. ಇದು ಇದನ್ನು ಮುಂದೆ ವ್ಯತ್ಯಾಸ ಬೆಳೆಯಂಗಿಲ್ಲ, ಏನು ಇರೋಂಗಿಲ್ಲ ಇದರಲ್ಲಿ. ಆದ್ರೆ ಕೆಲಸ ಮಾಡೋರೊಂದು ಬೇಕು ಇದಕ್ಕಷ್ಟೇ. ಇನ್ನು ವೀಳ್ಯದೆಲೆಗೆ ರೋಗ ಕಾಣಿಸಿಕೊಂಡ ನಂತರ ರೈತರು ಇದರ ಸಹವಾಸಕ್ಕೆ ಹೋಗಿರಲಿಲ್ಲ. ಹತ್ತಿ, ಮೆಣಸಿನಕಾಯಿ, ಭತ್ತದಂತಹ ಬೆಳೆಗಳತ್ತ ತಮ್ಮ ಚಿತ್ತವನ್ನ ಹರಿಸಿದ್ರು. ಆದರೆ ಇಂದು ಅಧಿಕ ಲಾಭ ತರುವ ವೀಳ್ಯದೆಲೆ ಬೆಳೆಯಲು ಮತ್ತೆ ರೈತರು ಸಜ್ಜಾಗಿದ್ದಾರೆ. ಬೆಳೆಗೆ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಅಧಿಕ ಇಳುವರಿ ಮತ್ತು ಗುಣಮಟ್ಟದ ಎಲೆಗಳನ್ನು ಪಡೆಯಬಹುದು ಅನ್ನೋದು ರೈತರ ಅಭಿಪ್ರಾಯ. ಈಗ 2 ವರ್ಷದಿಂದ ಈ ಬೆಳೆ ಕುಂದ್ರಕತ್ತಿದೆ ನಮ್ಮೂರಲ್ಲಿ. ಮೊದಲಿಗೆ 24-25 ವರ್ಷಕ್ಕೊಳಗೆ 200 ಎಕರೆ ಶನಿ ಪಿತ್ತಲ್ ಸರ್, ಆ ಒಂದು ಬೇರುಗಳಂತ ಬಂದು ಎಲ್ಲ ರೋಗ ಬಂದು ಹೋಗ್ಬಿಟ್ಟಿದೆ. ಇದನ್ನು ಸರ್ ಒಂದು ಬೆಳ್ಳಿ ತಗೊಂಡು ಮೇಲೆ ಒಂದು ಮೊಳ ಕತ್ತರಿಸಿ ಮತ್ತೆ ನಾಟಬೇಕು ಸರ್. ನಾಟಿದರೆ ಒಂದು 6-7 ತಿಂಗಳವರೆಗೆ ಸರ್ ಬೆಳೆಸ್ಬೇಕು ಸರ್. ಆ ಥರನೇ ಆಮೇಲೆ ನಮ್ಗೆ ಮತ್ತೆ ಬೆಳೆ ಬರುತ್ತೆ ಸರ್. ಸಪೋರ್ಟ್ಗೆ ಗಿಡ ಬೆಳೆಸು ಸರ್. ಚಡೆ ಗಿಡ ಅಂತ ಒಂದು ಗಿಡ ಇದೆ ಸರ್. ಆ ಗಿಡ ಬೀಜ ಹಾಕ್ಬೇಕು ಸರ್. ಫಸ್ಟ್ ಸಾಲ್ ಬಿಟ್ಟು ಬೀಜ ಹಾಕ್ಬೇಕು ಸರ್. ಬೀಜ ಹಾಕಿದ ನಂತರ ಒಂದು 40-45 ದಿನ ಆದ ನಂತರ ಬೆಳೆ ನಾಟ್ಬೇಕು ಸರ್. ವೀಳ್ಯದೆಲೆ ಬೇಸಾಯಕ್ಕೆ ಸಾಕಷ್ಟು ನೀರು ಮತ್ತು ಫಲವತ್ತಾದ ಭೂಮಿ ಬೇಕು. ಈ ಹಿನ್ನೆಲೆಯಲ್ಲಿ ಎಲೆಬಿಚ್ಚಾಲಿ ಗ್ರಾಮದ ಪಕ್ಕದಲ್ಲಿ ತುಂಗಭದ್ರೆ ಹರಿಯೋದ್ರಿಂದ ರೈತನಿಗೆ ನೀರಿನ ಚಿಂತೆ ಇಲ್ಲ. ಜೊತೆಗೆ ಇಲ್ಲಿಯ ಭೂಮಿ ಕೂಡ ಫಲವತ್ತಾಗಿರೋದ್ರಿಂದ ವೀಳ್ಯದೆಲೆ ಕೃಷಿಗೆ ಸಾಕಷ್ಟು ಅವಕಾಶವಿದ್ದು, ಪ್ರಕೃತಿ ಒಲಿದ್ರೆ ಮತ್ತೆ ಎಲೆಬಿಚ್ಚಾಲಿ ಗ್ರಾಮ ಪ್ರಸಿದ್ಧಿಗೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಗುರುರಾಯರು ತಪಸ್ಸು ಮಾಡಿರುವಂಥ ಊರು ಬಿಚ್ಚಾಲಿ. ಆದರೆ ಇದಕ್ಕೆ ಎಲೆ ಬಿಚ್ಚಾಲಿ ಅಂತಲೂ ಕರೀತಾರೆ. ಎಲೆ ಬಿಚ್ಚಾಲಿ ಅನ್ನಲು ಮೂಲ ಕಾರಣ ಇಲ್ಲಿ ಎಲೆಗಳನ್ನು ಬೆಳೆಯೋದು. ವೀಳ್ಯದೆಲೆ ಮತ್ತು ತಾಂಬೂಲ ಪೂಜಾ ಕಾರ್ಯದಲ್ಲಿ ಬಳಕೆಯಾಗುವ ಎಲೆಯನ್ನು ಬೆಳೆತಿರುವಂಥ ಎಲೆ ಬಿಚ್ಚಾಲಿ ಈ ಹಿಂದೆ ಬಹು ಪ್ರಮಾಣದಲ್ಲಿ ಬೆಳೆದು ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ಕಡೆ ಇಲ್ಲಿಂದ ರಫ್ತಾಗ್ತಿತ್ತು. ಆದರೆ ಒಂದಿಷ್ಟು ರೋಗದ ಹಿನ್ನೆಲೆಯಾಗಿ ಈ ಬೆಳೆ ನಾಶವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಎಲೆಬೇಳೆ ತನ್ನ ಚಿಗುರುತ್ತಾ ಇದೆ. ಈ ಎಲೆಬೇಳೆಯಿಂದಾಗಿ ಈ ಜನರು ಮತ್ತೆ ತಮ್ಮ ಲಾಭದತ್ತ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಇನ್ನೂ ಹೆಚ್ಚೆಚ್ಚು ಎಲೆಬೇಳೆ ಬೆಳೆದು ರೈತರು ಒಂದಿಷ್ಟು ಅನುಕೂಲವಾಗಿ ಆರ್ಥಿಕವಾಗಿ ಮುಂದುವರಿಯಲಿ ಎನ್ನುವುದೇ ನಮ್ಮೆಲ್ಲರ ಆಶಯವಾಗಿದೆ. ಕ್ಯಾಮರಾಮನ್ ಮಮ್ಮದ್ ಜಿಲಾನಿಯೊಂದಿಗೆ ಶರಣಬಚಲಾಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ಮೆಣಸಿನಕಾಯಿ ಬೆಳೆಯಲ್ಲಿ ಕಾಣಿಸಿಕೊಳ್ಳೋ ಅತಿ ಮುಖ್ಯ ರೋಗ ಅಂದ್ರೆ ಅದು ಎಲೆ ಮುಟುರು ರೋಗ. ಇದೊಂದು ಸಂಕೀರ್ಣ ಕಾಯಿಲೆ. ರಸ ಹೀರುವ ಕೀಟಗಳಿಂದ ಇಡೀ ಬೆಳೆಯನ್ನ ಆವರಿಸಿಕೊಳ್ಳುತ್ತೆ. ಇದನ್ನ ಹತೋಟಿಯಲ್ಲಿ ಇಡದೆ ಹೋದ್ರೆ ಬೆಳೆ ರೈತನ ಕೈ ಸೇರೋದು ಕಷ್ಟ. ಹೀಗಾಗಿ ಈ ನಂಜು ರೋಗದ ನಿಯಂತ್ರಣಕ್ಕೆ ಬೆಳೆಯ ಪ್ರಾರಂಭಿಕ ಹಂತದಿಂದಲೇ ಸೂಕ್ತ ಕ್ರಮಗಳನ್ನ ಅಳವಡಿಸಿಕೊಳ್ಳೋದು ಹೆಚ್ಚು ಸೂಕ್ತ. ಮೆಣಸಿನಕಾಯಿಗೆ ಮಾರಕವಾಗಿರುವ ಮುಟ್ಟುರು ರೋಗದಲ್ಲಿ 2 ವಿಧಗಳಿವೆ. ಒಂದು ಮೇಲು ಮುಟುರು, ಇನ್ನೊಂದು ಕೆಳಮುಟುರು. ಇದು ವಿವಿಧ ನಂಜಾಣುಗಳಿಂದ ಬರುತ್ತೆ. ರಸ ಹೀರುವ ಕೀಟಗಳಾದ ನುಸಿ ಮತ್ತು ಹೇನುಗಳಿಂದ ಪ್ರಸಾರವಾಗುವ ಸಂಕೀರ್ಣ ರೋಗವಿದು. ಇದರ ಮುಖ್ಯ ಲಕ್ಷಣಗಳೆಂದರೆ ಎಲೆಗಳು ಚಿಕ್ಕದಾಗಿ ಮುದುಡುತ್ತವೆ. ಕೆಲವು ಸಲ ಎಲೆಗಳು ಚೆನ್ನಾಗಿ ಕಂಡುಬಂದರೂ ಸುರುಳಿಯಾಕಾರದ ಉಂಗುರುಗಳು ಕಾಣಿಸುತ್ತವೆ. ಇಂತಹ ಗಿಡಗಳು ಯಾವುದೇ ಹೂಗಳನ್ನು ಬಿಡುವುದಿಲ್ಲ. ಒಂದು ವೇಳೆ ಹೂ ಹಾಗೂ ಕಾಯಿಗಳನ್ನು ಬಿಟ್ಟರೂ ಅತಿ ಚಿಕ್ಕದಾಗಿರುತ್ತವೆ.
ಮುಖ್ಯವಾಗಿ ಈ ರೋಗವನ್ನು ಹತೋಟಿ ಮಾಡಬೇಕಾದರೆ ರಸ ಹೀರುವ ಕೀಟಗಳ ಬಾಧೆಯನ್ನು ತಡೆಗಟ್ಟಬೇಕು ಅಂತಾರೆ ತಜ್ಞರು. ರಸ ಹೀರುವ ಕೀಟಗಳ ಬಾಧೆಯನ್ನು ತಡೆಗಟ್ಟಲು ಇವು ಟ್ರಾಪ್ಸ್ ಅಂತ ಹೇಳ್ತೀವಿ ನಾವು. ಟ್ರಾಪ್ಸ್ ಅಂದರೆ ಈ ಪೇಪರ್ ಟ್ರಾಪ್ಸ್, ಯೆಲ್ಲೋ ಟ್ರಾಪ್ಸ್ ಅಂತ ಬರ್ತವೆ, ಹಳದಿ ಬಣ್ಣದ ಟ್ರಾಪ್ಸ್ ಅಂತ ಹೇಳ್ತೀವಿ, ಅಥವಾ ನೀಲಿ ಕಲರದ ಟ್ರಾಪ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಹಳದಿ ಕಲರದ ಬಣ್ಣದ ಟ್ರಾಪ್ಸ್ಗಳನ್ನು ಉಪಯೋಗಿಸೋದರಿಂದ ಇವೆಲ್ಲ ರಸ ಹೀರುವ ಕೀಟಗಳು ಅಲ್ಲಿ ಹೋಗಿ ಹಳದಿ ಬಣ್ಣದ ಮೇಲೆ ಲೇಪಿತಗೊಂಡು ಸುಮಾರು 60-70% ಭಾಗ ರಸ ಇರುವ ಕೀಟಗಳನ್ನು ನಾವು ಹತೋಟಿ ಮಾಡಲು ಸಾಧ್ಯವಿದೆ. ಪ್ರತಿ ಹೆಕ್ಟರಿಗೆ 2.5 ಟನ್ ಎರೆಹುಳ ಗೊಬ್ಬರ ಮತ್ತು 2.5 ಟನ್ ಕ್ವಿಂಟಲ್ನಷ್ಟು ಬೇವಿನ ಹಿಂಡೆಯನ್ನು ಸಸಿ ನಾಟಿ ಮಾಡುವ ಮುನ್ನ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನೊಂದು, ಸಸಿಗಳನ್ನು ನಾಟಿ ಮಾಡುವಾಗ ಆಫ್ರಿಕನ್ ಟಾಲ್ ಚೆಂಡು ಹೂವಿನ ಬೆಳೆಯ ಸಸಿಗಳನ್ನು ಪ್ರತಿ 16 ಸಾಲಿಗೆ 1 ಸಾಲಿನಂತೆ ಬಲೆ ಬೆಳೆಯಾಗಿ ಬೆಳೆಯಬೇಕು. ತದನಂತರ ನಾಟಿ ಮಾಡಿದ 3 ವಾರಕ್ಕೆ 4 ಮಿಲಿ ಬೇವು ಮೂಲದ ಕೀಟನಾಶಕವನ್ನು ಬಳಸಬೇಕು. ಇಲ್ಲಿ ಬೆಳೆ ಪರಿವರ್ತನೆ ಮಾಡುವುದು ಒಂದು ವಿಶೇಷವಾದ ಪದ್ಧತಿ. ಬಹಳಷ್ಟು ರೋಗದ ತೀವ್ರತೆ ಪ್ರತಿ ವರ್ಷ ಬರುತ್ತಿದ್ದರೆ ಬೆಳೆ ಪರಿವರ್ತನೆ ಮಾಡುವುದು ಅತಿ ಉತ್ತಮ. ಎರಡನೇದಾಗಿ, ರೋಗ ನಿರೋಧಕ ತಳಿಗಳನ್ನು ಉಪಯೋಗ ಮಾಡಿಕೊಳ್ಳುವುದು ಇನ್ನೊಂದು. ಹಾಗೆ ಸಾರಜನಕವನ್ನು, ಯೂರಿಯಾ ಅಂತ ಏನು ರೈತರು ಹೇಳ್ತಾರೋ, ಸಾರಜನಕ ಪ್ರಮಾಣವನ್ನು ಉಪಯೋಗ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡುವುದು ಸೂಕ್ತ. ಹಾಗೂ ಬಿತ್ತನೆ ಮುಂಚೆ ಪ್ರತಿ ಸಸಿ ಮಡಿಗೆ 25 ಗ್ರಾಂನಂತೆ ಕಾರೋಪ್ಯೂರಾನ್ ಹರಳನ್ನು ಮಡಿಗಳಿಗೆ ಹಾಕಬೇಕು. ಅದೇ ರೀತಿ ಸಸಿಗಳು 15-20 ದಿನಗಳಿದ್ದಾಗ ಇಲ್ಲಿ 1% ಎಲೆ ಕಷಾಯವನ್ನು ಸಿಂಪಡಣೆ ಮಾಡುವುದರಿಂದ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಬಿತ್ತನೆಯ ಮೂರನೇ ವಾರದಲ್ಲಿ 0.25 ಮಿಲಿ ಇಮ್ಡಾಕ್ಲೋಪಿಡ್ 700 SF ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಕೈಗೊಂಡಲ್ಲಿ ಈ ರೋಗದ ತೀವ್ರತೆ ಕಡಿಮೆ ಮಾಡಬಹುದು. ನಾಟಿ ಮಾಡುವ ಮುಂಚೆ 0.3 ml ಇಮಿಡಾಕ್ಲೋಪಿಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವು ಸಸಿಗಳನ್ನು ಸಂಪೂರ್ಣವಾಗಿ ಅದ್ದಿ ನಾಟಿ ಮಾಡುವುದರಿಂದ ಇದರ ತೀವ್ರತೆಯನ್ನು ಕಡಿಮೆ ಮಾಡಲು ಸಾಧ್ಯವಿದೆ. ಅದೇ ರೀತಿ ರಸ ಇರುವ ಕೀಟಗಳಾದ ಹೇನು ಬಾಧೆಯನ್ನು ಕಾಣಿಸಿದಾಗ 1.7 ಮಿಲಿ ಡೈಮಿಥೋಯೇಟ್ ಲೀಟರ್ ಅಥವಾ 1 ಗ್ರಾಂ ಅಸಿಪೇಟ್ ಅಥವಾ 0.3 ಮಿಲಿ ಇಮಿಡಾಕ್ಲೋರೋಪಿಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.